2018 ನಾನೇನ ಅರ್ಜಿ ಇಟ್ಕೊಂಡು ಹೋಗಿರಲಿಲ್ಲ ಅರ್ಜಿ ಇಟ್ಕೊಂಡು ಬಂದವರು ನೀವು ನಮ್ಮತ್ರ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳಿದೋ ಅಯ್ಯಯ್ಯೋ ಬಡ ಬಡ ನಮಗೆ ಈಗ ನಮ್ಮರ ಕುತಿಯ ಕೊಯ್ಬೇಕಾಗಿತ್ತಲ್ಲ ಅದಕ್ಕೆ ಹೊರಗಡೆ ನೀವೇ ಮುಖ್ಯಮಂತ್ರಿ ಆಗಿ ಅಂದ್ರೆ ನಮ್ಮನ್ನ ಥರ್ಡ್ ಗ್ರೇಡ್ ಸಿಟಿಜನ್ ತರ ಇಟ್ಟಿದ್ರಿ ಸರ್ಕಾರ ಮಾಡಬೇಕಾದ್ರೆ ಒಂದು ಜಾಯಿಂಟ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಮಾಡಲಿಲ್ಲ ಇವರ ಯೋಗ್ಯತೆಗೆ ಕಾಂಗ್ರೆಸ್ ನವರು ಚಪ್ರಾಸಿ ತರ ನಿಲ್ಲಿಸಿದ್ರು ಅವತ್ತಲ್ಲಿ ಯಾವ ಜಾರ್ಜ್ ಹೋಟ್ಲಲ್ಲಿ ಒಬ್ಬ ಮುಖ್ಯಮಂತ್ರಿನ ಇದೆಲ್ಲ ಸಹಿಸಿಕೊಂಡಿದ್ದು ನನ್ನ ರೈತರು ಸಾಲ ಮನ್ನಾ ಮಾಡಲಿಕ್ಕೆ ಅಧಿಕಾರಿಕಲ್ಲ ತೋರಿಸದೆ ಯಾವ ರೀತಿ ಸಾಲ ಮನ್ನಾ ಮಾಡಬಹುದು ಅಂತ ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾ ದಳ 2018 ನಾನೇನ ಅರ್ಜಿ ಇಟ್ಕೊಂಡು ಹೋಗಿರಲಿಲ್ಲ ಅರ್ಜಿ ಇಟ್ಕೊಂಡು ಬಂದವರು ನೀವು ನಮ್ಮತ್ರ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳಿದೋ ಅಯ್ಯಯ್ಯೋ ಬಡ ಬಡ ನಮಗೆ ಈಗ ನಮ್ಮರ ಕುತಿಯ ಕೊಯ್ಬೇಕಾಗಿತ್ತಲ್ಲ ಅದಕ್ಕೆ ಹೊರಗಡೆ ನೀವೇ ಮುಖ್ಯಮಂತ್ರಿ ಆಗಿ ಅಂದ್ರೆ ನಮ್ಮನ್ನ ಥರ್ಡ್ ಗ್ರೇಡ್ ಸಿಟಿಜನ್ ತರ ಇಟ್ಟಿದ್ರಿ ಸರ್ಕಾರ ಮಾಡಬೇಕಾದ್ರೆ ಒಂದು ಜಾಯಿಂಟ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಮಾಡಲಿಲ್ಲ ಇವರ ಯೋಗ್ಯತೆಗೆ ಕಾಂಗ್ರೆಸ್ ನವರು ಚಪ್ರಾಸಿ ತರ ನಿಲ್ಲಿಸಿದ್ರು ಅವತ್ತಲ್ಲಿ ಯಾವ ಜಾರ್ಜ್ ಹೋಟ್ಲಲ್ಲಿ ಒಬ್ಬ ಮುಖ್ಯಮಂತ್ರಿನ ಇದೆಲ್ಲ ಸಹಿಸಿಕೊಂಡಿದ್ದು ನನ್ನ ರೈತರು ಸಾಲ ಮನ್ನಾ ಮಾಡಲಿಕ್ಕೆ ಅಧಿಕಾರಿಕಲ್ಲ ತೋರಿಸದೆ ಯಾವ ರೀತಿ ಸಾಲ ಮನ್ನಾ ಮಾಡಬಹುದು ಅಂತ 2018 ನಾನೇನ ಅರ್ಜಿ ಇಟ್ಕೊಂಡು ಹೋಗಿರಲಿಲ್ಲ ಅರ್ಜಿ ಇಟ್ಕೊಂಡು ಬಂದವರು ನೀವು ನಮ್ಮತ್ರ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳಿದೋ ಅಯ್ಯಯ್ಯೋ ಬಡ ಬಡ ನಮಗೆ ಈಗ ನಮ್ಮರ ಕುತಿಯ ಕೊಯ್ಬೇಕಾಗಿತ್ತಲ್ಲ ಅದಕ್ಕೆ ಹೊರಗಡೆ ನೀವೇ ಮುಖ್ಯಮಂತ್ರಿ ಆಗಿ ಅಂದ್ರೆ ನಮ್ಮನ್ನ ಥರ್ಡ್ ಗ್ರೇಡ್ ಸಿಟಿಜನ್ ತರ ಇಟ್ಟಿದ್ರಿ ಸರ್ಕಾರ ಮಾಡಬೇಕಾದ್ರೆ ಒಂದು ಜಾಯಿಂಟ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಮಾಡಲಿಲ್ಲ ಇವರ ಯೋಗ್ಯತೆಗೆ ಕಾಂಗ್ರೆಸ್ ನವರು ಚಪ್ರಾಸಿ ತರ ನಿಲ್ಲಿಸಿದ್ರು ಅವತ್ತಲ್ಲಿ ಯಾವ ಜಾರ್ಜ್ ಹೋಟ್ಲಲ್ಲಿ ಒಬ್ಬ ಮುಖ್ಯಮಂತ್ರಿನ ಇದೆಲ್ಲ ಸಹಿಸಿಕೊಂಡಿದ್ದು ನನ್ನ ರೈತರು ಸಾಲ ಮನ್ನಾ ಮಾಡಲಿಕ್ಕೆ ಅಧಿಕಾರಿಕಲ್ಲ ತೋರಿಸದೆ ಯಾವ ರೀತಿ ಸಾಲ ಮನ್ನಾ ಮಾಡಬಹುದು ಅಂತ